ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಹೀನಾಯವಾಗಿ ವೆಸ್ಟ್ ಇಂಡೀಸ್ ವಿರುದ್ಧ ಸೋಲಲು ಕಾರಣವಾದಂತಹ ಪ್ರಮುಖ ಅಂಶಗಳು ಯಾವ್ಯಾವುದು ಗೊತ್ತಾ? ಜೊತೆಗೆ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಹೀನಾಯವಾಗಿ ಸೋಲಲು ಕಾರಣವಾದಂತಹ ಆಟಗಾರರು ಯಾರ್ಯಾರು, ಈ ಎಲ್ಲದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಅದಕ್ಕಿಂತ ಮುಂಚೆ ವೆಸ್ಟ್ ಇಂಡೀಸ್ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದು ಸರಣಿಯನ್ನ ಭಾರತ ವಶಪಡಿಸಿಕೊಳ್ಳುತ್ತದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು 170 ರನ್ಗಳನ್ನು ಗಳಿಸಿತು. ಭಾರತದ ಪರವಾಗಿ ಶಿವಮ್ ದುಬೆ 30 ಎಸೆತಗಳನ್ನು ಎದುರಿಸಿ 54 ರನ್ನನ್ನು ಗಳಿಸಿದರು. ಇನ್ನು ರಿಷಭ್ ಪಂತ್ 22 ಎಸೆತಗಳನ್ನು ಎದುರಿಸಿ 33 ರನ್ನನ್ನು ಗಳಿಸಿದರು. ಇನ್ನು ವೆಸ್ಟ್ ಇಂಡೀಸ್ ತಂಡದ ಪರವಾಗಿ ಕೆಸ್ರಿಕ್ ವಿಲಿಯಮ್ಸನ್ 4 ಓವರ್ ಮಾಡಿ 30 ರನ್ ನೀಡಿ 2 ವಿಕೆಟ್ ಅನ್ನು ಕಬಳಿಸಿದರು. ಇನ್ನು 171 ರನ್ಗಳ ಸವಾಲನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ ಕೇವಲ 18.3 ಓವರ್ನಲ್ಲಿ 2 ವಿಕೆಟ್ಗಳನ್ನು ಕಳೆದುಕೊಂಡು ನಿಗದಿತ ಗುರಿಯನ್ನು ಮುಟ್ಟಿತು. ವೆಸ್ಟ್ ಇಂಡೀಸ್ ತಂಡದ ಪರವಾಗಿ ಸೈಮನ್ಸ್ 45 ಎಸೆತಗಳನ್ನು ಎದುರಿಸಿ 67 ರನ್ನನ್ನು ಗಳಿಸಿದರು. ಇನ್ನು ಇವೆನ್ ಲೂಯಿಸ್ 35 ಎಸೆತಗಳನ್ನು ಎದುರಿಸಿ 40 ರನ್ನನ್ನು ಗಳಿಸಿದರು. ಇನ್ನು ನಿಕೋಲಸ್ ಪುರೇನ್ 18 ಎಸೆತಗಳಲ್ಲಿ 38 ರನ್ನನ್ನು ಗಳಿಸುವುದರ ಮೂಲಕ ವೆಸ್ಟ್ ಇಂಡೀಸ್ ತಂಡಕ್ಕೆ ಭರ್ಜರಿ ಜಯವನ್ನು ತಂದುಕೊಟ್ಟರು. ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಸೋಲಲು ಪ್ರಮುಖ ಕಾರಣ ಭಾರತದ ಕಳಪೆ ಫೀಲ್ಡಿಂಗ್. ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಭಾರತ ಕಳಪೆ ಫೀಲ್ಡಿಂಗ್ ಅನ್ನು ಮಾಡಿತ್ತು. ಆದರೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಭರ್ಜರಿ ಬ್ಯಾಟಿಂಗ್ ನಿಂದಾಗಿ ಭಾರತ ಭರ್ಜರಿ ವಿಜಯವನ್ನು ಸಾಧಿಸಿತ್ತು. ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಭಾರತ ತನ್ನ ಕಳಪೆ ಫೀಲ್ಡಿಂಗ್ ಅನ್ನು ಮುಂದುವರಿಸಿತ್ತು. ಅದರಲ್ಲೂ ಸೈಮನ್ಸ್, ಇವೆನ್ ಲೂಯಿಸ್, ನಿಕೋಲಸ್ ಪುರನ್ ಅವರಿಗೆ ಹಲವಾರು ಜೀವದಾನಗಳನ್ನು ಭಾರತ ತಂಡ ಮಾಡಿಕೊಟ್ಟಿತು. ಭಾರತದ ಫೀಲ್ಡಿಂಗ್ ನಲ್ಲಿ ವಾಷಿಂಗ್ಟನ್ ಸುಂದರ್, ರಿಷಭ್ ಪಂತ್, ಶ್ರೇಯಸ್ ಅಯ್ಯರ್, ರವೀಂದ್ರ ಜಡೇಜಾ ಸೇರಿದಂತೆ ಹಲವಾರು ಫೀಲ್ಡರ್ಗಳು ಅತ್ಯಂತ ಕಳಪೆ ಫೀಲ್ಡಿಂಗ್ ಅನ್ನು ಮಾಡಿದರು. ಒಂದು ಕಡೆ ನಾಯಕ ವಿರಾಟ್ ಕೊಹ್ಲಿ ಒಂದು ಅದ್ಭುತವಾದಂತಹ ಕ್ಯಾಚ್ ಹಿಡಿಯುವುದರ ಮೂಲಕ ಶಿಮ್ರಾನ್ ಹೆಟ್ಮೈರ್ ಅವರನ್ನು ಔಟ್ ಮಾಡಿದರೆ, ಇನ್ನೊಂದು ಕಡೆ ಬೇರೆ ಆಟಗಾರರು ಸುಲಭದ ಕ್ಯಾಚ್ ಗಳನ್ನ ಕೈ ಚೆಲ್ಲುವುದರ ಮೂಲಕ ಮ್ಯಾಚ್ ಅನ್ನು ಕೂಡ ಕೈ ಚೆಲ್ಲಿಬಿಟ್ಟರು. ಇದು ವಿರಾಟ್ ಕೊಹ್ಲಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 2 ಪಂದ್ಯಗಳಿಂದಲೂ ಕೂಡ ಭಾರತ ಕಳಪೆ ಫೀಲ್ಡಿಂಗ್ ಮಾಡುತ್ತಿರುವುದರಿಂದ ಇದೀಗ ಭಾರತ ಫೀಲ್ಡಿಂಗ್ ಕೋಚ್ ಆಗಿರುವಂತಹ ಆರ್ ಶ್ರೀಧರ್ ಅವರ ಕೋಚಿಂಗ್ ಸಾಮರ್ಥ್ಯದ ಬಗ್ಗೆ ಇದೀಗ ಪ್ರಶ್ನೆಗಳು ಹೇಳಲು ಶುರುವಾಗಿವೆ. ನಿಮ್ಮ ಪ್ರಕಾರ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಸೋಲಲು ಭಾರತದ ಕಳಪೆ ಫೀಲ್ಡಿಂಗ್ ಕಾರಣ ಹೌದೋ ಅಥವಾ ಅಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡಿ. ಥ್ಯಾಂಕ್ ಯು.